ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 104ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ 4ನೇ ಭಾಗವನ್ನು ವಾಚನ ಮಾಡ್ತಾ ಇದ್ದೇನೆ. ವಸಿಷ್ಠ ಮತ್ತು ಕೌಶಿಕ ಅವರಿಗೆ ನಡೆದಂಥ ವಾಕ್ ಸಂವಾದ. ನಂದಿನಿಯನ್ನು ಪಡೆಯುವಲ್ಲಿ ಸಿಗುವುದಿಲ್ಲ ಎಂದಾಗ ಅವನು ಯುದ್ಧ ಮಾಡುವಂಥದ್ದು, ಸೋಲುವಂಥದ್ದು, ರಾಜ್ಯವನ್ನು ಬಿಟ್ಟು ರುದ್ರ ಅಭಿಮಾನಿ ದೇವತೆಗಳ ರುದ್ರನ ತಪಸ್ಸು ಮಾಡಿ ಅವನಿಂದ ಪಡೆದ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಮತ್ತೆ ವಾಲ್ಮೀಕಿ ವಸಿಷ್ಠರ ಆಶ್ರಮದ ಮೇಲೆ ಪ್ರಯೋಗಿಸಿದಾಗ ಅರುಂಧತಿ ದೇವಿ ಅಭಿಮಂತ್ರಿಸಿದ ಬ್ರಹ್ಮದಂಡದಿಂದಲೇ ಅವನಿಗೆ ಸೋಲಾಗುವುದು, ಮತ್ತೆ ಆ ಬ್ರಹ್ಮದಂಡದಿಂದ ತಾನು ಸೋಲನ್ನು ಒಪ್ಪಿಕೊಂಡು ಅದು ಇವನಿಗೆ ನಾಶ ಮಾಡದೆ ಅದನ್ನು ಅವನನ್ನು ಹಾಗೆ ಜೀವಸಹಿತ ವಾಮದೇವನ ಮಾತಿಗೆ ಒಪ್ಪಿಗೆ ಕೊಟ್ಟು ಅದು ಬಿಡುವುದು, ಅಲ್ಲಿಂದ ಮತ್ತೆ ನಾನು ವಸಿಷ್ಠರ ಮೇಲಿನ ಅವನ ದ್ವೇಷ ಕಡಿಮೆ ಆಗ್ತದೆ, ಇನ್ನೊಮ್ಮೆ ನಾನು ವಸಿಷ್ಠ ಆಶ್ರಮಕ್ಕೆ ಹೋಗ್ತೇನೆ, ಹೇಗಂದರೆ ಇನ್ನೊಂದು ವಸಿಷ್ಠನಾಗಿ ಹೋಗ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಬರುವಲ್ಲಿವರೆಗೆ ವಾಚನ ಮಾಡಿದ್ವಿ. ಇನ್ನು ಮುಂದಿನ ಭಾಗವನ್ನು ಕೇಳೋಣ. 13ನೆಯ ತರಂಗ. ವಾಮದೇವನ ಮಾತಿಗಿಂತಲೂ ಆ ಮಾತಿನ ಹಿಂದಿನ ಭಾವವು, ಅದನ್ನು ಆಡಿದ ಧ್ವನಿಯ ವಿರಸವಾದ ನಗುವು ಕೌಶಿಕನನ್ನು ಬಹುವಾಗಿ ನೋಯಿಸಿದವು. ಅಭಿಮಾನಿಯಾದ ಕೌಶಿಕನಿಗೆ ಇಂದು ಲೋಕದಲ್ಲಿ ಉಳಿದಿರುವುದೆಲ್ಲ ಒಂದೇ ಒಂದು, ಅದು ಅಭಿಮಾನ. ಆ ಅಭಿಮಾನದಿಂದ ಅವನ ಮನಸ್ಸು ಬೀಗಿ ರೇಗಿದರೆ ವಿಶ್ವವನ್ನೇ ತಿಂದು ತೇಗುವೆನು ಎನ್ನುತ್ತಿದೆ. ಅಂತಹ ಅಭಿಮಾನವನ್ನು ಸಮೂಲವಾಗಿ ಕಿತ್ತೊಗೆಯುವ ಆ ವಿರಸವಾದ ನಗು, ಆ ಅಪನಂಬಿಕೆಯ ಧ್ವನಿ, ಅಸಾಧ್ಯವೆಂದು ಸೂಚಿಸುವ ಭಾವ, ಎಲ್ಲವೂ ಕೌಶಿಕನಿಗೆ ಅಷ್ಟು ಇಷ್ಟು ಎಂದು ಹೇಳುವುದಕ್ಕಾಗದಷ್ಟು ಸಂಕಟವನ್ನು ಕೊಟ್ಟವು. ಆದರೆ ಮಾಡುವುದೇನು? ಕೌಶಿಕನು ಆವಕ್ಕಾಗಿ ತನ್ನನ್ನು ತಿನ್ನುತ್ತಿರುವ ಸಂಕಟದ ವಶವಾಗಿ ವಿಹ್ವಲನಾಗಿದ್ದನು. ಮನಸ್ಸು ಬುದ್ಧಿ ಎಲ್ಲವೂ ಆ ತೀವ್ರ ವೇದನೆಯಿಂದ ಒಂದುಗಳಿಗೆ ಸಂಪೂರ್ಣವಾಗಿ ವಿವಶವಾಗಿದ್ದವು. ಮಂತ್ರಮುಗ್ಧವಾದ ಮಹಾಸರ್ಪವು ಹೆಡೆಯನ್ನು ಬಿಚ್ಚಲಾರದೆ ಬಿದ್ದಿರುವಂತೆ ಆತನು ಸಂಪೂರ್ಣವಾಗಿ ಒಂದುಗಳಿಗೆ ಮುಗ್ಧನಾಗಿದ್ದನು. ಕೊನೆಗೆ ನಿಟ್ಟುಸಿರೊಂದು ಹೊರಬಿತ್ತು. ಮತ್ತೆ ಪ್ರಾಣಶಕ್ತಿಯು ಅಂಗಾಂಗಗಳಲ್ಲೆಲ್ಲ ವ್ಯಾಪಿಸಿ ನಿಶ್ಚೇಷ್ಟನಾಗಿ ಶಿಲಾಮೂರ್ತಿಯಂತೆ ಸ್ತಬ್ಧನಾಗಿದ್ದ ಆತನನ್ನು ವ್ಯಾಪಾರ ಸಂಪನ್ನನ್ನಾಗಿ ಮಾಡಿತು. ಕೌಶಿಕನು ಮುಚ್ಚಿದ್ದ ಕಣ್ಣು ತೆರೆದು, ವಾಮದೇವ, ನೀನು ನನಗೆ ಈ ಲೋಕದಲ್ಲಿರುವ ಏಕಾಲಂಬನವು, ಏಕಮಾತ್ರ ಆಶ್ರಯವು. ನೀನು ಈ ಮಾತೆಂದರೆ ನನ್ನ ಗತಿಯೇನು? ನೀನು ಹೇಳಿದೆ ನಾನು ಏನು ಬೇಕಾದರೂ ಸಾಧಿಸಬಹುದೆಂದು. ಈಗ ನೀನೇ ಅಸಾಧ್ಯವೆನ್ನುತ್ತಿರುವೆಯಲ್ಲ, ಸರಿಯೇ ಎಂದನು. ಆ ದನಿಯಲ್ಲಿ ನೋವು ತುಂಬಿತ್ತು, ಭರ್ತನೆ ಇರಲಿಲ್ಲ, ದೈನ್ಯವಿತ್ತು, ಅಹಂಕಾರವಿರಲಿಲ್ಲ, ಕರುಣವಿತ್ತು, ನೋಯಿಸಿದೆಯಲ್ಲ ಎಂಬ ದುಃಖವು ಇರಲಿಲ್ಲ, ನನಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆಯಿತ್ತು. ವಾಮದೇವನು ಅದನ್ನು ಕೇಳಿ ಅಲ್ಲಿಯೇ ಕರಗಿ ಹೋದನು. ಆತನಿಗೂ ಒಂದು ಸಲ ಅಯ್ಯೋ ಪಾಪ ನೋಯಿಸಿದೆನೆಂಬ ಸಂಕಟ, ಇನ್ನೊಮ್ಮೆ ಆ ಕಬ್ಬಿಣದ ಗುಂಡು ಕರಗಿತಲ್ಲ ಎಂಬ ಸಂತೋಷ. ಕೊನೆಗೆ ನಕ್ಕು, ಕೌಶಿಕ, ನಾನಾಗಲೇ ಹೇಳಬೇಕಾದುದನ್ನೆಲ್ಲ ಹೇಳಿರುವೆನು, ಅದನ್ನು ನೀನೂ ಬಲ್ಲೆ. ತಪಸ್ಸು, ತಪಸ್ಸು, ಇನ್ನು ಸಾವಿರ ಸಲ ನೀನು ಹೇಳಿದರೂ ನಾನು ಹೇಳುವುದು ಒಂದೇ ಒಂದು ಮಾತು. ನನಗೆ ಗೊತ್ತಿರುವುದು ಒಂದೇ ಒಂದು ಸಾಧನ, ಅದು ತಪಸ್ಸು. ನಾನು ಆ ಸಾಧನವನ್ನು ಬ್ರಹ್ಮ ಪ್ರಾಪ್ತಿಗಾಗಿ ಉಪಯೋಗಿಸುತ್ತಿರುವೆನು. ನೀನು ಅದನ್ನು ಯಾವುದು ಯಾವುದೋ ಸಿದ್ಧಿಗೋಸ್ಕರ ಉಪಯೋಗಿಸಬೇಕೆಂದಿರುವೆ. ನನಗೂ ನಿನಗೂ ಅಷ್ಟೇ ವ್ಯತ್ಯಾಸ. ಅಲ್ಲದೆ ನೀನು ತಾನೇ ಕಾಣೆಯು, ನೀನು ರುದ್ರನನ್ನು ಒಲಿಸಿಕೊಳ್ಳಲಿಲ್ಲವೇ? ಹಾಗೇನು ಮಾಡಿದೆ? ಅದೇ ತಪಸ್ಸು. ತಮ್ಮ ತಮ್ಮ ಇಷ್ಟ ಸಿದ್ಧಿಗೋಸ್ಕರ ಯಾರು ಯಾರು ಯಾವ ಯಾವ ಕೆಲಸವನ್ನು ಮಾಡುವರೋ ಅದೆಲ್ಲ ತಪಸ್ಸು ಎಂದನು. ಕೌಶಿಕನು ಹೇಳಿದನು, ವಾಮದೇವ, ನೀನು ರುದ್ರನನ್ನು ಒಲಿಸಿಕೊಂಡೆಯಲ್ಲ ಎಂದು ನೀನು ಹೇಳಿದೆ, ನಿಜ. ಆದರೂ ರುದ್ರನು ಒಲಿದುದು ಬಹುಶಃ ವಾಮದೇವನು ಆ ಮಾರ್ಗವನ್ನು ಹೇಳಿಕೊಟ್ಟನು ಎಂದಿರಬಹುದು. ಯಾರಾದರೂ ನನ್ನನ್ನು ತಪಸ್ಸು ಎಂದರೇನು ಎಂದು ಕೇಳಿದರೆ ನಾನೇನು ಹೇಳಬೇಕು? ಹೇಳು. ಆದ್ದರಿಂದ ಮೊದಲು ನನಗೆ ಬಾಯಲ್ಲಿ ಹೇಳು, ಅನಂತರ ಏನು ಮಾಡಬೇಕು ಹೇಳು, ಆಮೇಲೆ ಏನಾದರೂ ಸಂಶಯವಿದ್ದರೆ ಕೇಳುವೆನು. ಕೌಶಿಕ, ಹಿಂದೆ ನಿನಗೆ ಹೇಳಿದನಲ್ಲ, ಮನಸ್ಸೆಂಬುದು ಒಂದು ಬೆಳಕಿನ ಕಂಬದ ಹಾಗೆ ಎಂದು. ಅದನ್ನು ಹಿಡಿದುಕೋ. ಬೆಳಕು ಹಂಚಿದಾಗ ಅದರ ಪ್ರಕಾಶವು ಅಷ್ಟು ತೀವ್ರವಾಗಿಲ್ಲ, ಹಾಗೆಯೇ ಹಂಚದೆ ಏಕಾಗ್ರವಾಯಿತು ಇನ್ನು ಅದೆಷ್ಟು ತೀವ್ರವಾಗುವುದು. ಹಾಗೆಯೇ ಮನಸ್ಸೆಲ್ಲವೂ ಸ್ವಭಾವವಾಗಿ ಚಂಚಲವಾಗಿ ಹರಡುವ ಸ್ವಭಾವವುಳ್ಳದ್ದು.
ನೀನು ಏನಾದರೂ ಹಿಡಿದುಕೊಳ್ಳಬೇಕು ಎಂದರೆ ಕೈಬೆರಳುಗಳನ್ನೆಲ್ಲ ಸೇರಿಸಿ ಹಿಡಿದುಕೊಳ್ಳುವಂತೆ ಮನಸ್ಸನ್ನು ಹಿಡಿದಿಡುವುದು ಎಂದರೆ ಮನಸ್ಸಿನ ಅಂಗಗಳಂತೆ ಇರುವ ಇಂದ್ರಿಯಗಳನ್ನು ಹಿಡಿದಿಡುವುದು. ನೀನು ಏನನ್ನು ಕೋರುವೆಯೋ ಅದನ್ನು ಆ ಮನಸ್ಸಿನ ತಲೆಯ ಮೇಲೆ ಹಾಕಿ ಆ ಇಂದ್ರಿಯಗಳಿಂದ ಆ ಮನಸ್ಸು ಹರಿದು ಹೋಗದಂತೆ ಹಿಡಿದು ನಿಲ್ಲಿಸು. ಆಗ ಆ ಮನಸ್ಸು ಆ ಪ್ರಶ್ನೆಯನ್ನು ಹೊತ್ತು ತನ್ನ ಅಕ್ಷದ ಮೇಲೆಯೇ ತಿರುಗುತ್ತಿರುವ ಬುಗರಿಯಂತೆ ತಿರುಗುವುದು. ಹಾಗೆ ತಿರುಗುತ್ತಾ ಮೊದಲು ತಾನು ಹೊರಟಿದ್ದ ಕಡೆಗೆ ಬರುವುದು. ಹಾವು ಹಿಂದಿರುಗಿ ಸುತ್ತಿಕೊಂಡರೆ ತಲೆಯು ಬಾಲವನ್ನು ಮುಟ್ಟುವಂತೆ, ಪ್ರಶ್ನೆಯನ್ನು ಹೊತ್ತ ಮನಸ್ಸು ಒಂದು ಸುತ್ತು ಹಾಕಿದರೆ ಆ ಮುಖದಲ್ಲಿ ಪ್ರಶ್ನೆಯಾಗಿದ್ದುದು ಈ ಮುಖದಲ್ಲಿ ಉತ್ತರವಾಗಿ ಸಿಕ್ಕುವುದು. ಅದು ನಿನ್ನ ತಪಸ್ಸಿಗೆ ಮೊದಲನ್ನು ಮೆಟ್ಟಿಲು. ಕೌಶಿಕನು ಕೇಳಿದನು, ಆಯಿತು ವಾಮದೇವ, ತಪಸ್ಸೆಂದರೇನು? ವಾಮದೇವನು ನಕ್ಕನು, ನಿನಗಿಷ್ಟು ಅವಸರ ಕೌಶಿಕ? ಈ ಸಂಜೆಯ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳುತ್ತಾ ಸುಖವಾಗಿ ಈ ಹಾಸುಬಂಡೆಯ ಮೇಲೆ ಕುಳಿತು ನಿನ್ನಂತಹ ಒಳ್ಳೆಯ ಗೆಳೆಯನೊಡನೆ ಎರಡು ಮಾತನಾಡಿ ಸಂತೋಷ ಪಡೋಣ ಎಂದು ವಿಸ್ತಾರವಾಗಿ ಹೇಳ ಹೊರಟರೆ ನಿನಗೆ ಆ ಹರಟೆಯು ಬೇಡವೆನ್ನುವುದಾದರೆ ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು. ತಪಸ್ಸೆಂದರೆ ಬಾಹ್ಯಾಭ್ಯಂತರ ಪ್ರಯತ್ನ ರಾಶಿ. ಸಂಗೀತಗಾರನು ಗಂಟಲು ಸರಿ ಮಾಡಿಕೊಳ್ಳುವಂತೆ ನಾನು ಮೊದಲು ಅಭ್ಯಂತರ ಪ್ರಯತ್ನವನ್ನು ಕುರಿತು ಹೇಳಿದೆ. ಅಷ್ಟರಲ್ಲಿಯೇ ನಿನಗೆ ಅವಸರ. ನೋಡು, ತಪಸ್ಸೆಂದರೆ ಬೀಜವು ವೃಕ್ಷವಾಗುವ ಕೆಲಸ. ಕಾಲ ದೇಶಗಳು ಸರಿಯಾಗಿದ್ದರಂತೂ ಸರಿ, ಇಲ್ಲದಿದ್ದರೆ ಅದನ್ನೂ ತಾನು ಸರಿ ಮಾಡಿಕೊಳ್ಳಬೇಕು. ತನ್ನ ಸ್ಥಿತಿಯನ್ನು ಕಾಪಾಡಿಕೊಂಡು ಮುಂದಿನ ಗತಿಯನ್ನು ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಲು ಹೆಣಗಬೇಕು. ಅದು ತಪಸ್ಸು. ಜೀವರಾಶಿಗಳೇನು, ನಾವು ಜಡವೆನ್ನುವ ಗಿಡಮರಗಳು ಅದನ್ನು ಮಾಡುತ್ತಲೇ ಇವೆ. ಇನ್ನು ನಾವು ಹೊಸದಾಗಿ ಮಾಡುವುದೇನು? ಗಿಡವು ಬೀಜವನ್ನು ಚೆಲ್ಲುವಾಗ ಅದು ಮುಂದೆ ಅಂಕುರವಾಗಿ ಸ್ವತಂತ್ರವಾಗಿ ನಿಲ್ಲುವವರೆಗೆ ಬೇಕಾದ ಆಹಾರವನ್ನು ಬುತ್ತಿ ಕೊಟ್ಟು ಕಳುಹಿಸುತ್ತದೆ. ಅದು ತಾನು ಮುಂದೆ ಭಾರಿಯ ಗಿಡವಾಗಲು ಬೇಕಾದುದನ್ನೆಲ್ಲ ಒಳಗೆ ಬೇರುಗಳಿಂದ ಹೊರಗೆ ಎಲೆಗಳಿಂದ ಸಂಗ್ರಹಿಸುತ್ತಲೇ ಇದೆ. ಈ ಸಂಗ್ರಹದ ಕಾರ್ಯವು ಒಂದು ಗಳಿಗೆಯೂ ನಿಲ್ಲದೆ ನಡೆಯುತ್ತಲೇ ಇರುವುದರಿಂದ ಈ ಪ್ರಪಂಚವು ನಿಂತಿದೆ. ಇಂತಿರಲು ನೀನು ಹೇಳುವ ತಪಸ್ಸು ಇನ್ನು ಯಾವುದು? ವಾಮದೇವನು ವಿಲಕ್ಷಣವಾಗಿ ನಕ್ಕನು, ಅಯ್ಯೋ ಕೌಶಿಕ, ನಿನಗೆಷ್ಟು ಅವಸರ. ಅಲೌಕಿಕ ಸಿದ್ಧಿಯನ್ನು ಪಡೆಯಬೇಕೆಂದಿರುವೆ? ಸಿದ್ಧಿಯು ಬೇಕೆಂದವನು ಮನಸ್ಸಿನ ಆತುರವನ್ನು ಬಿಡಲೂಬಾರದು, ಹಾಗೆಂದು ಅದರ ವಶವೂ ಆಗಬಾರದು. ಹಾವಾಡಿಗನು ಹಾವನ್ನು ಹಿಡಿದು ಆಡಿಸುವಂತೆ ಸಿದ್ಧಿಯನ್ನು ಕೋರಿದವನು ಮನಸ್ಸನ್ನು ಹಿಡಿದು ಆಡಿಸುವುದನ್ನು ಕಲಿಯಬೇಕು. ತನ್ನ ಮನಸ್ಸನ್ನು ತನಗೆ ಬೇಕಾದಂತೆ ಹಿಡಿದಿಟ್ಟವನು ಲೋಕವನ್ನು ಕುಣಿಸಬಲ್ಲನು. ಆದ್ದರಿಂದ ಸಮಾಧಾನವಾಗಿ ಕೇಳು, ನೀನು ಹೇಳಿದುದು ತಪಸ್ಸಲ್ಲ, ಸ್ಥಿತಿಗಾಗಿ ಹೆಣಗುವಿಕೆ. ನೀರಿನಲ್ಲಿ ಬಿದ್ದವನು ತಾನು ಮುಳುಗಿ ಹೋಗದಿರಲು ಏನೇನೋ ಪ್ರಯತ್ನ ಮಾಡುವನು, ಅದು ಈಜಲ್ಲ. ಅದು ದೇಹ ಯಂತ್ರವು ಸ್ವಭಾವವಶವಾಗಿ ತನ್ನನ್ನು ಕಾಪಾಡಿಕೊಳ್ಳಲು ಮಾಡುವ ಪ್ರಯತ್ನ. ಅಲ್ಲಿಯ ಬಾಲವನ್ನು ಕತ್ತರಿಸಿ ಎಸೆದರೆ ಅದು ಒದ್ದಾಡುವುದನ್ನು ನೋಡಿರುವೆಯಲ್ಲವೇ? ಅದರಂತೆ ಅದು ಯಾಂತ್ರಿಕ ಕ್ರಿಯೆ. ಜೀವನು ಖನಿಜಗಳಾಗಿರುವಾಗ ಗಾಢ ನಿದ್ದೆಯಲ್ಲಿ ಮುಳುಗಿರುವನು, ಉದ್ಭಿಜಗಳಾದಾಗ ನಿದ್ದೆಯ ಮಬ್ಬಿನ ಮುಸುಕು ಒಂದು ಪರೆ ಹರಿಯುವುದು, ಮೃಗವಾದಾಗ ಅದರೊಳಗೆ ಕೊಂಚ ಬೆಳಕು ನುಗ್ಗಿ ಕನಸು ಕಾಣುವನು, ಮುಂದೆ ಮನುಷ್ಯನಾದಾಗ ನಿದ್ದೆ ತಿಳಿದೇಳುವನು. ಅದುವರೆಗೆ ಅಲ್ಲಿ ಪ್ರಯತ್ನವೇನಿದ್ದರೂ ಬಾಹ್ಯ ಪ್ರಕೃತಿಯ ಸಂಪರ್ಕದಿಂದ ಆದದ್ದು. ಹಾಗೆಯೇ ಅಭ್ಯಂತರವಾಗಿ ನಡೆಯುವ ಕಾರ್ಯವು ದೇಹದಲ್ಲಾದರೆ ಪ್ರಾಣಾದಿಗಳಿಂದ ನಡೆಯುವುದು, ಮನಸ್ಸಿನಲ್ಲಾದರೆ ಅದು ಜನ್ಮಾಂತರಗಳ ವಾಸನೆಯಿಂದ ಆಗುವುದು. ಅಂತೂ ಇವೆಲ್ಲವೂ ನಾವು ಕರ್ತೃತ್ವವನ್ನು ವಹಿಸಿಕೊಂಡು ಮಾಡುವ ಕಾರ್ಯಗಳ ರಾಶಿ. ನೀನು ಏನಾಗಬೇಕು ಎಂಬುದನ್ನು ಗೊತ್ತು ಮಾಡಿಕೊ. ಅದಕ್ಕೆ ನಿನ್ನ ಪ್ರಯತ್ನವೇ ಸಾಧನವೆಂಬುದನ್ನು ನಂಬು. ಪ್ರಯತ್ನವು ಶಾಸ್ತ್ರೀಯವಾದರೆ ಅದು ಒಂದು ಕೊಳಗ ಚೆಲ್ಲಿ ಒಂದು ಕಂಡುಗವನ್ನು ತೆಗೆದು ತುಂಬಿಕೊಂಡಂತಾಗುವುದು. ಅದು ಅಶಾಸ್ತ್ರೀಯವಾದರೆ ಒಂದು ಸೇರು ಅಕ್ಕಿ ಕೊಟ್ಟು ಮೂರು ಸೇರು ರಾಗಿ ತೆಗೆದುಕೊಂಡಂತಾಗುವುದು. ಇನ್ನು ಏನು ಬೇಕು ಕೇಳು. ಆಯಿತು, ಈಗ ಹೇಳು, ನಾನು ಒಬ್ಬ ವಸಿಷ್ಠನಾಗಬೇಕು. ಏನು ಮಾಡಬೇಕು? ವಸಿಷ್ಠನಾಗಬೇಕೆ? ಈಗೀಗ ಚೆನ್ನಾಯಿತು. ವಸಿಷ್ಠನನ್ನು ತುಳಿಯಬೇಕೆಂದೆ. ನಾನು ಬೇಡವೆಂದರೂ ಕೇಳದೆ ವೈರವನ್ನು ಬೆಳೆಸಿಕೊಂಡೆ. ರುದ್ರನನ್ನು ಆರಾಧಿಸಿ ಸರ್ವಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಹೋಗಿ ಪಾಪ ಆ ಬಡಪಾಯಿಯನ್ನು ಸಪರಿವಾರವಾಗಿ ನಿರ್ಮೂಲ ಮಾಡಬೇಕೆಂದೆ. ಈಗ ವಸಿಷ್ಠನೇ ಆಗಬೇಕೆನ್ನುತ್ತಿ ಅಲ್ಲವೇ? ವಾಮದೇವ, ನನ್ನ ಹಂಬಲವನ್ನು ಬಲ್ಲೆ. ಈಗ ಆ ಹಿಂದಿನ ದುರ್ಬುದ್ಧಿಯನ್ನು ಕುರಿತು ಏಕೆ ಖಂಡಿಸುವೆ? ನಿಜವಾಗಿಯೂ ನನಗೆ ಈಗ ಬುದ್ಧಿಯು ಅತ್ತ ಕಡೆಗೆ ತಿರುಗಿದೆ. ವೈರದಿಂದಲ್ಲ, ನಿಜವಾಗಿ ಹೇಳುವೆನು ಕೇಳು. ಈಗ ನನಗೆ ರಾಜ್ಯದ ಆಕಾಂಕ್ಷೆ ಇಲ್ಲ, ರಾಜನಾಗುವ ಹುಚ್ಚಿಲ್ಲ.
ಮನಸ್ಸು ಅಹೋರಾತ್ರಿಗಳಲ್ಲಿ ವಸಿಷ್ಠನನ್ನು ಕುರಿತು ಹಂಬಲಿಸುತ್ತಿದೆ. ರುದ್ರನ ಪೌರುಷವನ್ನು ನುಂಗುವ ಮಹಾಪುರುಷನ ವರ್ಚಸ್ಸು ಎಂತಹದು ಎಂದು ಮನಸ್ಸು ಆಶ್ಚರ್ಯ ಪಡುತ್ತಿದೆ. ಆತನಂತೆ ತಾನು ಆಗಬೇಕೆಂದು ಆಶಿಸುತ್ತಿದೆ. ಮೊದಲೇ ಹೇಳಿದೆನು, ನೀನೊಬ್ಬನೇ ನನಗೆ ಆಶ್ರಯ. ಇದು ನಮಸ್ಕಾರ ಮಾಡಿ ಕೇಳಿಕೊಳ್ಳುವೆನು. ನನ್ನ ಮನಸ್ಸು ವಸಿಷ್ಠನಾಗುವ ಗೊಟ್ಟು ವಾಮದೇವನಿಗೆ ಗೊತ್ತಿದೆ ಎನ್ನುತ್ತಿದೆ. ನಿಜವೋ ಸುಳ್ಳೋ ಹೇಳು. ವಾಮದೇವನು ಎಲ್ಲೋ ಅನ್ಯಮನಸ್ಕನಾಗಿ ಅಷ್ಟು ಹೊತ್ತಿದ್ದು ಕೌಶಿಕನ ಕಡೆಗೆ ತಿರುಗಿ ಹೇಳಿದನು, ನಿಜ ಕೌಶಿಕ, ವಸಿಷ್ಠರ ಗುಟ್ಟು ಏನೂ ಇಲ್ಲ. ಬಹಳ ಸುಲಭ. ನಿರ್ಮಲವಾದ ನೀರಿಗೆ ಬಣ್ಣ ವಾಸನೆ ಏನೂ ಇಲ್ಲದಂತೆ ಅವರ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಇಲ್ಲ. ಕನ್ನಡಿಯು ತನ್ನದಾಗಿ ಯಾವ ಬಿಂಬವನ್ನು ಧರಿಸದೆ ಎದುರಿಗೆ ಬಂದ ಬಿಂಬಗಳನ್ನೆಲ್ಲ ಪ್ರತಿಬಿಂಬಿಸುವಂತೆ ಅವರ ಮನಸ್ಸು ಲೋಕ ಕಲ್ಯಾಣಕ್ಕೆ ಬೇಕಾಗುವುದನ್ನು ಮಾತ್ರ ಸಂಕಲ್ಪಿಸುತ್ತಾ ತಾನು ಸಂಕಲ್ಪರಹಿತನಾಗಿ ನಿಶ್ಚಲವಾಗಿ ಇರುವುದು. ನಮ್ಮ ಮನಸ್ಸುಗಳಲ್ಲಿ ಒಂದಲ್ಲ ಒಂದು ಸಂಕಲ್ಪವು ಇದ್ದೇ ಇರುವುದು. ಈಗ ನಾನು ವಸಿಷ್ಠರಂತೆ ಆಗಬೇಕೆಂದೇ ತಪಸ್ಸು ಮಾಡುತ್ತಿರುವೆನು. ನೀನು ಅದನ್ನೇ ಕೇಳಿದೆ. ಹಾಗಾದರೆ ನಿಸ್ಸಂಕಲ್ಪನಾಗುವುದು ಅಷ್ಟು ಕಷ್ಟವೇ? ಅಪ್ಪ, ಕಲ್ಲು ಯುಗ ಯುಗಗಳ ಕಥೆಯನ್ನು ಹೇಳುವಂತೆ ಮನಸ್ಸನ್ನು ತೋಡಿ ನೋಡಬಲ್ಲವನಿದ್ದರೆ ಅದರಲ್ಲಿ ಅಬ್ರಹ್ಮ ಪಿಪಿಲೀಕಾಂತವಾಗಿ ಎಲ್ಲ ಜಗತ್ತು ಪ್ರತಿಬಿಂಬಿಸಿರುವುದು. ಅದರಲ್ಲಿ ಜ್ಞಾತವಷ್ಟು ಅಜ್ಞಾತವು ಅದರ ಮೂರರಷ್ಟು. ಜ್ಞಾತದಲ್ಲೂ ನಿನಗೆ ಕಾಣುವುದು ಒಂದು ಆಣೆಯಾದರೆ ಕಾಣದುದು 15 ಆಣೆಯಷ್ಟು. ಈ ಒಂದಾಣೆಯಷ್ಟು ಕಾಣುವ ಮನಸ್ಸಿನ ಕ್ರಿಯಾಶಕ್ತಿಯಲ್ಲಿ ನಿಂತ ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಸದಾ ಮಾಡಬೇಕು ಎನ್ನುವ ಆಶೆಯು ಹುಟ್ಟಿ ದೇಹೇಂದ್ರಿಯಗಳಲ್ಲಿ ವ್ಯಾಪಾರ ಮಾಡಿಸುತ್ತಲೇ ಇರುವುದು. ಇದೇ ವೃತ್ತಿ. ಇದು ನಿನ್ನ ಇಚ್ಛೆಯಂತೆ ನಡೆಯುವ ವ್ಯಾಪಾರವಲ್ಲ, ಅನಿಚ್ಛವಾಗಿ ನಡೆಯುವ ವ್ಯಾಪಾರ. ಅದನ್ನೇ ವಾಸನಾ ಎನ್ನುವರು. ಈ ವಾಸನೆಯನ್ನು ಮೊದಲು ನಿನ್ನ ಸಂಕಲ್ಪದಿಂದ ತುಳಿದು ಆ ವೃತ್ತಿ ಎಲ್ಲವೂ ನಿನ್ನ ಸಂಕಲ್ಪಾನುಸಾರವಾಗಿ ತಿರುಗುವಂತೆ ಮಾಡಿ ಪರವಶವಾಗಿ ಹುಟ್ಟುವ ವೃತ್ತಿಗಧೀನವಾಗಿ ನಡೆದು ಮನುಷ್ಯ ಮೃಗವಾದುದನ್ನು ತಪ್ಪಿಸಿ ಆತ್ಮವಶವಾಗಿ ಹುಟ್ಟುವ ವೃತ್ತಿಯನ್ನು ಹಿಡಿದು ಲೋಕ ವ್ಯಾಪಾರ ಮಾಡುವವನು ಮನುಷ್ಯನು. ಅದರಲ್ಲಿ ಸಂಕಲ್ಪವನ್ನು ಲೋಕಕ್ಷೇಮವಾಗಿ ಮಾಡುವ ಆತ್ಮವಂತನು ಮನುಷ್ಯೋತ್ತಮನು. ಸ್ವಸಂಕಲ್ಪವನ್ನು ತಿರೋಧಾನ ಮಾಡಿ ಈಶ್ವರ ಸಂಕಲ್ಪಾನುಗುಣವಾಗಿ ವೃತ್ತಿಯನ್ನು ವಹಿಸಿ ವ್ಯಾಪಾರ ಮಾಡುವವನು ಬ್ರಾಹ್ಮಣನು. ನೀನು ಇದಾದ ದಿನ ವಸಿಷ್ಠರ ಗುಟ್ಟು ನಿನಗೆ ತಿಳಿಯುವುದು. ಅದುವರೆಗೆ ನೀನು ಬಿಗಿ ಹಿಡಿದು ಕುಳಿತು ತಪಸ್ಸು ಮಾಡುವೆಯಾ? ನಿನ್ನಿಂದ ಪರಮೋಪಕಾರವಾಯಿತು. ಮಾಡುವೆನು, ತಪಸ್ಸು ಮಾಡುವೆನು. ನೀನು ಹೇಳಿದ ಭಾರಿಯ ಗುರಿಯನ್ನು ಸಾಧಿಸುವೆನು. ಆದರೆ ಕಪಿಗಿಂತ ಕಪಿಯಾಗಿ ಚಂಚಲವಾಗಿರುವ ಈ ಮನಸ್ಸು ನೆಲೆಗೆ ನಿಲ್ಲುವವರೆಗೂ ಏನು ಮಾಡಲಿ? ಅದನ್ನು ಹೇಳು. ಅದುವರೆಗೆ ಈಗ ರುದ್ರನನ್ನು ಮಾತ್ರ ಸಾಧಿಸಿರುವೆ. ಅದರಂತೆಯೇ ವೇದದಲ್ಲಿ ಹೇಳಿರುವ ಇತರ ದೇವತೆಗಳನ್ನು ಸಾಧಿಸು. ರುದ್ರನನ್ನು ಸಕಾಮನಾಗಿ ಆರಾಧಿಸಿದಂತೆ ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ನಿಷ್ಕಾಮವಾಗಿ ಆರಾಧಿಸು. ಪುರುಷನು ಎಲ್ಲ ದೇವತೆಗಳ ತೇಜಸ್ಸಿನಿಂದ ಸಂವೃತನಾದವನು. ಕೌಶಿಕ, ಯಾವ ಯಾವ ದೇವತೆಯನ್ನು ನೀನು ನಿಷ್ಕಾಮವಾಗಿ ಒಲಿಸಿಕೊಳ್ಳುವೆಯೋ ಆಯಾ ದೇವತೆಯ ತೇಜೋ ಭಾಗವು ಪ್ರಸನ್ನವಾಗಿ ಪೂರ್ಣವಾಗಿ ಮನಸ್ಸಿನ ಆಯಾ ಭಾಗದ ಚಾಂಚಲ್ಯವು ತಪ್ಪುವುದು. ನಿಶ್ಚಂಚಲವಾದ ಮನೋಭಾವವು ಆನಂದದಾಯಿಯಾಗುವುದು. ಇದನ್ನು ಮೊದಲು ಸಾಧಿಸು. ನಿನ್ನ ಅಪ್ಪಣೆಯಂತೆ ಆಗಲಿ. ಇದಿಷ್ಟನ್ನು ಸಾಧಿಸುವೆನು. ನಾನು ಇನ್ನು ಇಲ್ಲಿರುವುದಿಲ್ಲ. ನಾನು ಸಿದ್ಧನಾಗುವವರೆಗೂ ಇತ್ತ ಕಡೆಗೆ ಬರುವುದಿಲ್ಲ. ಈ ಆಶ್ರಮದಲ್ಲಿದ್ದರೆ ಹಿಂದೆ ನಾನು ಮಾಡಿದ ವೈರ ಮೂಲವಾದ ಸಂಕಲ್ಪವೇನಾದರೂ ಮತ್ತೆ ನನ್ನನ್ನು ಹಿಡಿದೀತು. ನನಗೆ ಅನುಜ್ಞೆಯನ್ನು ಕೊಡು. ನಾನು ದಕ್ಷಿಣಕ್ಕೆ ಹೋಗುವೆನು. ವಿಂಧ್ಯದಿಂದ ಆಚೆಗೆ ಹೋಗಿ ಅಲ್ಲಿರುವ ತಪೋಭೂಮಿಯಲ್ಲಿ ನಿಂತು ಸಿದ್ಧ ಸಂಕಲ್ಪನಾಗಿ ಬರುವೆನು. ಕೌಶಿಕನು ಎದ್ದು ವಾಮದೇವನಿಗೆ ನಮಸ್ಕಾರ ಮಾಡಿದನು. ಆತನ ಪಾದಗಳನ್ನು ಹಿಡಿದು ಭೂಮಿಯ ಮೇಲೆ ದೀರ್ಘವಾಗಿ ಮಲಗಿದ್ದ ಆತನನ್ನು ವಾಮದೇವನು ಮುಟ್ಟಿದಾಗ ಆತನಿಂದ ಏನೋ ಒಂದು ಕೌಶಿಕನ ದೇಹವನ್ನು ಪ್ರವೇಶಿಸಿದಂತೆ ಆಯಿತು. ಮತ್ತೆ ಕೌಶಿಕನು ವಾಮದೇವನ ಆಶೀರ್ವಾದವನ್ನು ಬಯಸಿದನು. ಆತನು ನಕ್ಕು, ಆಗಲೇ ಬರಲಿಲ್ಲವೇ ಎಂದನು. ಕೌಶಿಕನು, ಹೌದು ಬಂತು, ಇದೆ ಎಂದು ಮತ್ತೆ ನಮಸ್ಕಾರ ಮಾಡಿದನು. 14ನೆಯ ತರಂಗ. ಇಕ್ಷಾಕು ವಂಶದ ಮಹಾರಾಜನಾದ ತ್ರಿಶಂಕುವು ಇಂದು ಸ್ವವಂಶ ವರ್ಧನನಾದ ಗುರುವನ್ನು ದರ್ಶನ ಮಾಡಲು ಬಂದಿದ್ದಾನೆ. ರಾಜಪರಿವಾರವೆಲ್ಲವೂ ಆಶ್ರಮಕ್ಕೆ ಅನತಿ ದೂರದಲ್ಲಿದೆ. ವಿನೀತ ವೇಷದಿಂದ ಅಮಿತ ಪರಿವಾರನಾಗಿ ಬಂದು ಮಹಾರಾಜ ತ್ರಿಶಂಕುವು ಬ್ರಹ್ಮರ್ಷಿಯಾದ ಗುರುವಿನ ದರ್ಶನ ಮಾಡಿ ಅತಿಥಿಶಾಲೆಯಲ್ಲಿ ಇದ್ದಾನೆ. ಈ ದಿನ ಮಧ್ಯಾಹ್ನದ ಇಳಿ ಹೊತ್ತಿನಲ್ಲಿ ಗುರುದೇವನನ್ನು ಅವನು ಮತ್ತೆ ಕಾಣುವನು. ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುವನು. ಆ ದಿನ ಕೌಶಿಕನು ಬಂದ ಸಂಭ್ರಮವು ಏನೂ ಇಲ್ಲ.
ಅಲ್ಲದೆ ತ್ರಿಶಂಕುವು ವಸಿಷ್ಠರನ್ನು ಬಾಲ್ಯಾತ್ಪ್ರಭೃತಿ ಗುರುವೆಂದು ಒಪ್ಪಿಕೊಂಡಿರುವ ವಿನೀತ. ಆತನಲ್ಲಿ ಅವಿನಯವೆಂಬುದಿಷ್ಟು ಎಂಬುದು ಎಳ್ಳಷ್ಟೂ ಇಲ್ಲ. ಅಲ್ಲದೆ ವೇಷದಿಂದಲೇ ತಿಳಿಯುತ್ತದೆ ಆತನು ಬಂದಿರುವುದು ಗುರುಗಳನ್ನು ಯಜ್ಞಾರ್ಥವಾಗಿ ಕರೆಯುವುದಕ್ಕೆಂದು. ಹಾಗಾಗಿ ಆತನಿಂದ ಆಶ್ರಮಕ್ಕೆ ಬಾಧೆ ಇಲ್ಲ. ಆದರೂ ಆಶ್ರಮವಾಸಿಗಳೇ, ಈ ರಾಜ ಮಹಾರಾಜರು ಬಂದರೆ ಶಂಕೆ ಮಾತ್ರ ತಪ್ಪಿದ್ದಲ್ಲ. ಇಳಿಹೊತ್ತು ಆಯಿತು. ವಸಿಷ್ಠರು ರಾಜ ತ್ರಿಶಂಕುವನ್ನು ಬರಮಾಡಿಕೊಂಡರು. ಮೂರ್ಧಾಭಿಷಿಕ್ತನಾದ ಮಹಾರಾಜನು ಗುರುವಿಗೆ ಹೇಗೆ ಅಭಿವಾದನ ಮಾಡಬೇಕು ಹಾಗೆ ಅಭಿವಾದನ ಮಾಡಿದ. ಈತನು ರಾಜಶಿಷ್ಯನಿಗೆ ಯಾವ ಗೌರವ ಆಶೀರ್ವಾದಗಳನ್ನು ಸಲ್ಲಿಸಬೇಕೋ ಅದನ್ನೆಲ್ಲ ಸಲ್ಲಿಸಿ ವಸಿಷ್ಠರು ಕುಳಿತಿದ್ದಾರೆ. ಗುರುದೇವರೇ ಸಂಭಾಷಣೆಯನ್ನು ಆರಂಭಿಸಿದರು. ಅಪ್ಪಣೆಯಾಗಬೇಕು. ಮಹಾರಾಜರನ್ನು ಇಲ್ಲಿಯವರೆಗೂ ಕರೆತಂದ ಕಾರ್ಯ ಗೌರವವೇನು? ಗುರುದೇವ, ಇದುವರೆಗೆ ನಾನಾ ಯಜ್ಞಗಳನ್ನು ಮಾಡಿರುವುದು ತಮಗೆ ವೇದ್ಯವಿದೆ. ಈಗ ಇನ್ನೊಂದು ಯಜ್ಞವನ್ನು ಮಾಡಬೇಕು ಎನ್ನಿಸುತ್ತಿದೆ. ಅಪ್ಪಣೆಯಾಗಲಿ, ಸಾವಧಾನವಾಗಿ ಕೇಳುತ್ತಿದ್ದೇನೆ. ಯಜ್ಞ ಮಾಡಿದವನು ದೇಹಾಂತದಲ್ಲಿ ಸ್ವರ್ಗವನ್ನು ಪಡೆಯುವವನು ಎನ್ನುವುದು ಲೋಕವಿದಿತವು. ಆದರೆ ಸಶರೀರವಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಎನ್ನುವುದು ನನ್ನ ಆಶೆ. ಮಹಾರಾಜ, ಹಾಗೆ ಹೋದವರು ಹಿಂದೆ ಅನೇಕರುಂಟು. ಆದರೆ ದೇವ ಕಾರ್ಯಾರ್ಥವಾಗಿ ಮಾತ್ರ ದೇವತೆಗಳು ಮನುಷ್ಯರನ್ನ ಬರಮಾಡಿಕೊಳ್ಳುವರು. ಹಾಗಿಲ್ಲದೆ ಮನುಷ್ಯರಾಗಿ ತಾವಾಗಿ ನುಗ್ಗಿ ಹೋಗುವಂತಿಲ್ಲ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವುದಕ್ಕಾಗಿಯೇ ತಾನೇ ಯಜ್ಞವಿರುವುದು. ಹೌದು, ಆದರೆ ಇದನ್ನು ನೀನು ಸಕಾಮನಾಗಿ ಕೋರುತ್ತಿರುವೆ. ಇದರಿಂದ ಆಗಬೇಕಾದ ಲೋಕಕ್ಷೇಮವು ಯಾವುದು ಕಾಣುವುದಿಲ್ಲ. ವೃತ್ತ ಅಲ್ಲಿನ ಭೋಗಕ್ಕೆ ಹಂಬಲಿಸಿ ಈ ಮನುಷ್ಯ ದೇಹವನ್ನು ಅಲ್ಲಿಗೇಕೆ ಕೊಂಡು ಹೋಗುವೆ? ಈ ಮಾನುಷ ದೇಹವು ಸುರಲೋಕದ ಭೋಗಗಳನ್ನು ಅನುಭವಿಸಲು ಸಮರ್ಥವಾಗುವುದು ಎಂದುಕೊಂಡಿದ್ದೀಯಾ? ನೀನು ಅನೇಕ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಆರಾಧಿಸಿದವನು. ಇಲ್ಲಿ ಇರುವವರೆಗೂ ಅಲ್ಲಿನ ಭೋಗಗಳಿಗೆ ಸಮವಾದ ಭೋಗಗಳನ್ನು ಅನುಭವಿಸು. ಇಲ್ಲಿರುವ ನಮ್ಮ ನಂದಿನಿಯನ್ನು ಆರಾಧಿಸಿ ಆಕೆಯ ಅನುಜ್ಞೆಯನ್ನು ಪಡೆದು ಆಕೆಯ ಹಾಲನ್ನು ಸೇವಿಸಿದರೆ ನೀನು ಅಜರನಾಗಿ ವಜ್ರಕಾಯನಾಗುವಿ. ಈ ದೇಹಾನಂತರ ಮುಂದೆ ಸ್ವರ್ಗ ಸುಖವು ತಾನಾಗಿ ಕೈ ಸೇರುವುದು. ತಾನಾಗಿ ಸಿದ್ಧಿಯಾಗಿ ಬರುವುದನ್ನು ಬರಮಾಡಿಕೊಳ್ಳುವುದಕ್ಕೆ ವಿಶೇಷ ಪ್ರಯತ್ನವೇಕೆ? ತಾವು ಹೇಳಿದುದು ನಿಜ. ಆದರೂ ನಾನು ಈಗ ಆಶೆಗೆ ವಶನಾಗಿರುವೆನು. ಸರ್ವ ಪ್ರಯತ್ನದಿಂದಲೂ ನಾನು ಅದನ್ನು ಸಾಧಿಸಬೇಕು. ಇಲ್ಲದಿದ್ದರೆ ನನಗೆ ಸಮಾಧಾನವೇ ಇಲ್ಲ. ಮಹಾರಾಜರು ಈ ಕಾರ್ಯದಲ್ಲಿ ಸಹಕರಿಸಲು ನಾವು ಅಕ್ಷಮರು ಎನ್ನುವುದನ್ನು ತಿಳಿದು ನಮ್ಮನ್ನು ಬಿಡುವುದು ಒಳ್ಳೆಯದು. ದೇವ, ಇಕ್ಷ್ವಾಕು ವಂಶದವರ ಸಿದ್ಧಿಯ ಮೂರ್ತಿ ಸ್ವರೂಪರಾದ ತಮ್ಮನ್ನು ಬಿಡುವುದೆಂದರೇನು? ಸ್ವರ್ಗ ಮರ್ತ್ಯ ಪಾತಾಳದವರೆಲ್ಲ ಕರ್ಮಕಾಂಡ ಜ್ಞಾನಕಾಂಡಗಳು ಎರಡಕ್ಕೂ ತಮ್ಮನ್ನು ಗುರುವೆಂದು ಅಂಗೀಕರಿಸುವರು. ಇಂತಹ ತಮ್ಮನ್ನು ಬಿಟ್ಟು ನಾನು ಮತ್ತೆ ಯಾರನ್ನು ಅಪೇಕ್ಷಿಸಲಿ? ಮಹಾರಾಜ, ಆಗಲೇ ನಾನು ಹೇಳಿದೆನಲ್ಲ, ಬಹುಶಃ ನಮ್ಮನ್ನು ಪರೀಕ್ಷಿಸುವುದಕ್ಕೆ ಇಂತಹ ಆಸೆ ನಿನಗೆ ಬಂದಿದೆಯೇನು? ಹೇಗಾದರೂ ಆಗಲಿ, ಕಾರ್ಯಕ್ಕೆ ನಮ್ಮನ್ನು ಬಿಡು. ಇಂತಹ ಅಲ್ಪವಾದ ಆಶೆಗಳೆಲ್ಲ ವಿಹಿತಗಳಲ್ಲ. ಸ್ವಧರ್ಮವಾದ ಪ್ರಜಾಪಾಲನವನ್ನು ಮಾಡಿ ಕೃತಾರ್ಥನಾಗದೆ ಇಲ್ಲಿ ನಿನ್ನ ಧರ್ಮವನ್ನು ಬಿಟ್ಟು ಕಾಲಾಂತರದಲ್ಲಿ ಲಭ್ಯವಾಗುವ ಸ್ವರ್ಗವು ಹಿಂದೇ ಬರಲಿ ಎನ್ನುವುದು ಸರಿಯಲ್ಲ. ಹಾಗೂ ಆಗಲಿ, ಒಮ್ಮೆ ಹೋಗಿ ಬಂದು ಬಿಡುವೆಯಾ? ಕಳುಹಿಸಿ ಕೊಡುವೆನು. ಅಥವಾ ಸ್ವರ್ಗದ ಯಾವ ಭೋಗ ವಸ್ತುವನ್ನು ಬಯಸುವೆ ಕೇಳು, ಕಲಿಸಿಕೊಡುವೆನು. ಇಲ್ಲ ಗುರುದೇವ, ಇಲ್ಲಿ ನಾನು ನನ್ನ ಮಗನಾದ ಹರಿಶ್ಚಂದ್ರನಿಗೆ ಪಟ್ಟವನ್ನು ಕಟ್ಟುವೆನು. ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಡಬೇಕು? ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಕರ್ಮವನ್ನು ನಿರ್ಮಿಸಿ ಮಾಡಿಸಬಹುದು. ಆದರೆ ಮನ್ನಿಸು ಮಹಾರಾಜ, ಈ ವ್ಯುತ್ಕ್ರಮವೂ ಬೇಡ. ನಿನಗೆ ಬೇಕಾದರೆ ಆ ಕಾರ್ಯಕ್ಕೆ ಬೇಕಾದ ಬೇರೆ ಋತ್ವಿಕ್ ಪುರೋಹಿತರನ್ನು ನೋಡಿಕೋ. ನಮ್ಮನ್ನು ಬಿಟ್ಟು ಬಿಡು. ಶಂಕುವು ಇನ್ನು ಮುಂದೆ ಏನು ಹೇಳಲು ಹೋದನು. ಆದರೆ ವಸಿಷ್ಠರು ಎದ್ದು ನಕ್ಕರು. ಭೇಟಿ ಮುಗಿಯಿತು. ಮಹಾರಾಜನು ಅವಕ್ಕಾಗಿ ಹೋದನು. ಆಗಲಿ, ಸಾಧ್ಯವೆಂದಂತೂ ಗೊತ್ತಾಯಿತಲ್ಲ. ಅಲ್ಲದೆ ಅವರೇ ಹೇಳಿದ್ದಾರೆ, ಬೇಕಾದರೆ ಇತರರನ್ನು ನೋಡಿಕೋ ಎಂದು. ಇನ್ನು ಒಂದು ಸಲ ನೋಡುವುದೇ ಈ ವಿಚಾರವಾಗಿ. ಇಲ್ಲ, ವಸಿಷ್ಠರು ಇಲ್ಲವೆಂದರೆ ಇಲ್ಲ, ಉಂಟೆಂದರೆ ಉಂಟು. ಯಾವ ದಾಕ್ಷಿಣ್ಯಕ್ಕೊಳಗಾಗುವವರಲ್ಲ. ಅವರನ್ನು ಮಾತನಾಡಿಸಿದರೆ ಯತ್ನವಿಲ್ಲ. ದೇವಿಯವರನ್ನು ಕಾಣಬೇಕು. ನೋಡೋಣ, ಆಕೆ ಸಿದ್ಧಲಕ್ಷ್ಮಿ ಎಂಥವರು. ಅವರನ್ನು ದರ್ಶನ ಮಾಡಿ ಮೊದಲು ಇಷ್ಟಸಿದ್ಧಿಯನ್ನು ಅಭ್ಯರ್ಥಿಸೋಣ. ಅವರು ಸಹಜವಾಗಿ ಅಸ್ತು ಎನ್ನುವರು. ಆಮೇಲೆ ಗುರುದೇವರು ಯತ್ನವಿಲ್ಲದೆ ಒಪ್ಪುವರು. ಇತರರಿಂದ ಆಗುವ ಹಾಗಿದ್ದರೂ ಕುಲಪುರೋಹಿತರನ್ನು ಬಿಟ್ಟು ಹೋಗುವುದುಂಟೆ? ಕೂಡದು. ಈಗ ತೋರಿರುವ ದಾರಿಯೇ ಸರಿ ಎಂದು ಅತಿಥಿ ಶಾಲೆಗೆ ಹೋಗುತ್ತಾ ದಾರಿಯಲ್ಲಿಯೇ ಗೋಶಾಲೆಯಲ್ಲಿ ನಂದಿನಿ ಧೇನುವನ್ನು ಉಪಚರಿಸುತ್ತಾ ನಿಂತಿದ್ದ ದೇವಿಯವರ ದರ್ಶನಕ್ಕೆ ಹೋದನು. ಅರುಂಧತಿಯು ರಾಜಶಿಷ್ಯನ ನಮಸ್ಕಾರಾದಿಗಳನ್ನು ಯಥೋಚಿತವಾಗಿ ಗ್ರಹಿಸಿದರು. ಆಶೀರ್ವಾದಗಳು ಆಯಿತು. ತ್ರಿಶಂಕುವು ಕುಶಲ ಪ್ರಶ್ನೆಯಾದ ಮೇಲೆ ದೇವಿಯವರು ದೊಡ್ಡ ಮನಸ್ಸು ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಅನುಗ್ರಹಿಸಬೇಕು
ಎಂದು ಮತ್ತೆ ನಮಸ್ಕಾರ ಮಾಡಿದನು. ದೇವಿಯವರು ಇಷ್ಟಾರ್ಥವೇನೋ ಸಿದ್ಧಿಸುವುದು, ಆದರೆ ಅದರ ಉದ್ದಕ್ಕೂ ಕಷ್ಟಪಡಬೇಕಲ್ಲ ಎಂದರು. ಋಷಂಕುವು ತನ್ನ ಇಷ್ಟದಂತೆ ಆಯಿತೆಂದು ಸಂತೋಷದಿಂದ ಬೀಗಿ ಹೋದನು. ಹೌದು ಹೌದು, ಗುರುದೇವರು ಅದಕ್ಕಾಗಿ ಹೊಸದಾಗಿ ಕರ್ಮವೊಂದನ್ನು ಏರ್ಪಡಿಸಬೇಕು ಎಂದರು. ನಿಜ, ದಾರಿಯುದ್ದಕ್ಕೂ ಕಷ್ಟವಿದೆ, ಆದರೇನು, ತಮ್ಮ ಆಶೀರ್ವಾದ ನಮ್ಮನ್ನು ಕಾಯುವುದು ಎಂದು ವಿನಯದಿಂದ ಬೀಳ್ಕೊಂಡು ಬಂದನು. ಆಯಿತು, ದೇವಿಯವರ ಅನುಗ್ರಹವಾಯಿತು ಎಂದು ಗುರುಗಳಿಗೆ ಹೇಗೆ ತಿಳಿಸುವುದು, ಅಥವಾ ಯಾರ ಮುಖಾಂತರ ತಿಳಿಸಬೇಕು? ಋಷಂಕುವಿಗೆ ದೊಡ್ಡ ಕಷ್ಟಕ್ಕೆ ಬಂತು. ವಾಮದೇವರು ಆಶ್ರಮದಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು. ಅವರು ವಸಿಷ್ಠರ ಜೊತೆಯೇ ಆ ಅರ್ಥವಿಜ್ಯ ಮಾಡುವವರು. ಅವರು ಕಾರಣಾಂತರದಿಂದ ಹಿಮಾಲಯಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಅದರಿಂದ ಯತ್ನವಿಲ್ಲದೆ ತ್ರಿಶಂಕು ವಸಿಷ್ಠ ಪುತ್ರರನ್ನು ಆಶ್ರಯಿಸಿದನು. ಅವರು ಯೋಚಿಸಿದರು, ತಂದೆಯೂ ಆಗುವುದಿಲ್ಲ ಎಂದಿದ್ದಾರೆ, ತಾಯಿಯೂ ಆಗುತ್ತದೆ ಎಂದಿದ್ದಾರೆ, ಏನು ಮಾಡಬೇಕು? ಎರಡು ಮೂರು ದಿನ ಪದೇ ಪದೇ ಬಂದು ಪೀಡಿಸಿದ ಮಹಾರಾಜನ ದಾಕ್ಷಿಣ್ಯಕ್ಕೆ ಒಳಪಟ್ಟು ತಂದೆಯ ಬಳಿ ಪ್ರಸ್ತಾಪ ಮಾಡಿದರು. ಅಲ್ಲಿಂದ ಸರಿಯಾದ ಉತ್ತರವೂ ಬರಲಿಲ್ಲ, ಅಲ್ಲಿಗೆ ಬಿಟ್ಟು ಬಿಟ್ಟರು. ತ್ರಿಶಂಕುವು ಬೀಳಲಿಲ್ಲ. ಬೆಳಗಿನ ಹೊತ್ತು ನಿತ್ಯಕರ್ಮಗಳನ್ನು ನೆರವೇರಿಸಿಕೊಂಡು ಬಂದು ವಸಿಷ್ಠರ ಪುತ್ರರ ಬಳಿ ಕೂರುವನು. ಅವರು ಮಧ್ಯಾಹ್ನ ಕರ್ಮಕ್ಕೆ ಏಳುವಾಗ ಏಳುವನು, ಮತ್ತೆ ಮೂರು ಜಾವ ಹೊತ್ತಿಗೆ ಬಂದು ಕೂರುವನು, ಸಂಜೆಗೆ ಎದ್ದು ಹೋಗುವನು. ಹೀಗೆ ಹಲವು ದಿನ ನಡೆಯಿತು. ಒಂದು ದಿನ ಏನೋ ದುಷ್ಟ ವೇಳೆಯಲ್ಲಿ ತ್ರಿಶಂಕು, ನಾನು ಇಷ್ಟು ದಿನದಿಂದ ತಮ್ಮನ್ನು ಆಶ್ರಯಿಸಿದರೂ ತಮಗೆ ದಯೆ ಬರಲಿಲ್ಲ ಎಂದು ವಿನಯವಾಗಿಯೇ ಹೇಳಿಕೊಂಡನು. ವಸಿಷ್ಠರ ನೂರು ಮಕ್ಕಳಲ್ಲಿ ಒಬ್ಬನು ಗುರುದೇವರು ಆಗುವುದಿಲ್ಲ ಎಂದರಲ್ಲ, ನಾವೇನು ಮಾಡುವುದು? ಬೇಕಾದರೆ ದಕ್ಷರಾದ ಇನ್ನೊಬ್ಬರನ್ನು ಹುಡುಕಿಕೊಂಡು ಹೋಗುವುದು ನಮ್ಮಿಂದಂತೂ ಸಾಧ್ಯವಿಲ್ಲ ಎಂದನು. ತ್ರಿಶಂಕು ಕುಲಪುರೋಹಿತರನ್ನು ಬಿಡುವಂತಿಲ್ಲ ಎಂದು ಸಂಕಟದಲ್ಲಿದ್ದಾನೆ ಎಂದನು. ಇನ್ನೊಬ್ಬರಿಂದ ಉತ್ತರ ಬಂತು, ಯತ್ನವಿಲ್ಲದಿದ್ದರೆ ಏನು ಮಾಡುವುದು? ಮತ್ತೆ ಅರಸನು ಕೇಳಿದನು, ಹಾಗೆ ಕುಲಪುರೋಹಿತರನ್ನು ಬಿಡಬಹುದೇ? ಮತ್ತೊಬ್ಬರು, ಅವರೇ ಬಿಟ್ಟಿರುವರಲ್ಲ, ಹಾಗಾದರೆ ಈಗ ನಾನು? ಯಾರೋ ದುಡುಕಿದರು, ಚಾಂಡಾಲ. ಎಲ್ಲರೂ ಹಾ ಹಾ ಎಂದರು. ಮನುವಂಶದರಸು, ಮೂರ್ಧಾಭಿಷಿಕ್ತ, ಕುಲಪತಿ, ವಸಿಷ್ಠರ ಶಿಷ್ಯ, ಇಂಥವನನ್ನು ಚಾಂಡಾಲನೆನ್ನುವುದೇ? ಛೇ ಛೇ ಎಂದು ಎಲ್ಲರೂ ಚೀಮಾರಿ ಹಾಕಿದರು. ತ್ರಿಶಂಕು ಅಲ್ಲಿಯೇ ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ಕೋಪ ಬಂತು. ಗುರು ಶಿಷ್ಯನ ಮೇಲೆ ಕೋಪವು ತರವಲ್ಲ ಎಂದು ನುಂಗಿದನು. ಆತನು ಅಲ್ಲಿಯೇ ಕುಳಿತಿರುವ ಹಾಗೆಯೇ ಸಾಕ್ಷಾತ್ ವಸಿಷ್ಠರೇ ಬಂದರು. ಮಹಾರಾಜ, ಹೀಗೆ ಆಗಬಾರದಿತ್ತು, ಆಗಿ ಹೋಯಿತು, ಶೋಕಿಸದಿರು. ಈಗಲೂ ನಿನ್ನ ಈ ಆಸೆಯನ್ನು ಬಿಟ್ಟರೆ ಚಾಂಡಾಲತ್ವವು ನಿನ್ನನ್ನು ಏನು ಮಾಡುವುದಿಲ್ಲ. ನಿನ್ನ ಆಸೆಯು ಪೂರೈಸಲೇಬೇಕೆಂದರೆ ದಕ್ಷಿಣದಲ್ಲಿ ಒಬ್ಬ ರಾಜರ್ಷಿ ಇರುವನು, ಆತನು ಈ ಕಾರ್ಯವನ್ನು ಮಾಡಬಲ್ಲನು. ಬೇಕಾದರೆ ಹೋಗಿ ಅವನನ್ನು ಆಶ್ರಯಿಸು. ನೀನು ಇನ್ನೊಬ್ಬನನ್ನು ಪುರೋಹಿತನಾಗಿ ವರಿಸುವ ತನಕ ಈ ಚಾಂಡಾಲ್ಯವು ನಿನ್ನನ್ನು ಮುಟ್ಟದೆ ದೂರದಲ್ಲಿರುವುದು ಎಂದು ಅನುಗ್ರಹಿಸಿದರು. ದುಡುಗಿ ನುಡಿದ ಮಗನ ಮುಖವನ್ನು ತಿರುಗಿ ನೋಡಿದರು. ಅಲ್ಲೇನು ಕಂಡು ಬಂತು? ನಡೆದು ಹೋಗಲಿ ಎಂಬರ್ಥದಲ್ಲಿ ಕೈಯಾಡಿಸುತ್ತಾ ಹೊರಟು ಹೋದರು. ತ್ರಿಶಂಕು ಆಸೆ ನೆರವೇರುವುದರೆಂಬ ಸಂತೋಷದಲ್ಲಿ ತನಗೆ ಚಾಂಡಾಲತ್ವವು ಕಾಯ್ದಿರುವುದನ್ನು ಮರೆತು ಎಲ್ಲರಿಗೂ ಯಥಾವಿಧಿಯಾಗಿ ಸತ್ಕಾರಗಳನ್ನು ಸಲ್ಲಿಸಿ ಆಶ್ರಮದಿಂದ ಹೋದನು. 15ನೇ ತರಂಗ. ಕೌಶಿಕನು ವಿಂಧ್ಯವನ್ನು ದಾಟಿ ದಕ್ಷಿಣಕ್ಕೆ ಬಂದನು. ವಿಂಧ್ಯ ಪಾದದಲ್ಲಿ ಹರಿಯುವ ರೇವಾ ನದಿಯ ತೀರವು ಆತನ ಮನಸ್ಸಿಗೆ ಸೊಗಸಿತು. ಅಲ್ಲಿಯೇ ಆ ಜಂಬು ವೃಕ್ಷಗಳ ತಂಡದಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ತಪಸ್ಸಿಗೆ ನಿಂತನು. ನಾನು ಇನ್ನು ಮುಂದೆ ಎಲ್ಲರಿಗೂ ಮಿತ್ರನಾಗಬೇಕು. ಬೇಕಾದುದಾಗಲಿ, ಯಾರಿಗೂ ಯಾವ ರೀತಿಯಲ್ಲಿ ಕೇಡನ್ನು ಮಾಡಬಾರದನ್ನು ಸಂಕಲ್ಪಿಸಿಕೊಂಡು ತನಗೆ ತಾನೇ ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡನು. ಆತನ ತಪಸ್ಸಂಪತ್ತಿಯು ಆತನಿಗೆ ಖ್ಯಾತಿಯನ್ನು ತಂದಿತು. ಯಾವ ಆಶ್ರಮದಲ್ಲಿ ನೋಡಿದರೂ ವಿಶ್ವಾಮಿತ್ರನ ಮಾತೆ. ವಸಿಷ್ಠರಂತ ಬ್ರಹ್ಮರ್ಷಿಗಳ ಮೇಲೆ ಕೈ ಮಾಡಿದನೆಂದು ಎಲ್ಲರಿಗೂ ಗೌರವ. ಯಾರಾದರೂ ಬಂದಾಗ ಅಕಸ್ಮಾತ್ತಾಗಿ ಆ ವೃತ್ತಾಂತ ಬರುವುದು, ಕೌಶಿಕನಿಗೆ ಆಗ ನಾಚಿಕೆಯಾಗುವುದು, ಅದೊಂದು ಸಾಹಸ. ಆದರೆ ಆ ವೃತ್ತಿಯು ಆಗ ಊರ್ಜಿತವಾಗದಿದ್ದರೆ ನಾನು ತಪಸ್ವಿಯಾಗುತ್ತಿದ್ದೇನೆ, ಆಗ ಸೋತದ್ದು ಒಳ್ಳೆಯದೇ ಆಯಿತು ಎಂದು ನಗುವನು. ಆದರೆ ಈಗ ತಾನು ಮಾಡುತ್ತಿರುವ ತಪಸ್ಸಿನ ಉದ್ದೇಶವೇನು ಎಂಬುದನ್ನು ಮಾತ್ರ ಯಾರಿಗೂ ಹೇಳನು. ಯಾರಾದರೂ ಬಲವಂತವಾಗಿ ಕೇಳಿದರೆ ಮಾಡುವುದಕ್ಕೆ ಕೆಲಸವಿಲ್ಲ, ಅದಕ್ಕಾಗಿ ಎನ್ನುವನು. ಹೀಗೆ ನಿಷ್ಕಾಮವಾಗಿ ತಪಸ್ಸು ಮಾಡುತ್ತಿರುವನು ಎನ್ನುವುದರ ಮೇಲೆ ಆತನ ಖ್ಯಾತಿಯು ಇನ್ನೂ ಬೆಳೆಯಿತು. ಆಶ್ರಮಗಳಲ್ಲೆಲ್ಲ ಎಲ್ಲೆಲ್ಲಿಯೂ ರಾಜರ್ಷಿ ವಿಶ್ವಾಮಿತ್ರನ ವೃತ್ತಾಂತ ತಿಳಿಯದವರೇ ಇಲ್ಲ. ಆತನ ಬಳಿ ಅಸ್ತ್ರವಿದ್ಯೆಯನ್ನು ಸಂಗ್ರಹಿಸಲು ಅನೇಕರು ಬರುವರು. ಯಾರಾದರೂ ಒಬ್ಬೊಬ್ಬರಿಗೆ ಆ ವಿದ್ಯೆಯನ್ನು ಉಪದೇಶಿಸುವನು. ಆದರೂ ಆತನಿಗೆ ದಿಗಿಲು. ವೈರ ಮೂಲವಾದ ವೃತ್ತಿಯಿಂದ ಸಂಪಾದಿಸಿದ ವಿದ್ಯೆ, ಅದನ್ನು ಇತರರಿಗೆ ಕೊಟ್ಟರೆ ವೈರವೃತ್ತಿಯೇ ಹುಟ್ಟಿದರೆ ಹಿಂಗೆಲ್ಲೂ ಅಳುಕು. ಆತನ ವೇದ ಅಧ್ಯಯನವು ಬಲಿಯಿತು. ಆತನ ಅಧ್ಯಯನದ ರೀತಿಯೇ ಬೇರೆ. ಆತನು ಒಂದು ಮಂತ್ರವನ್ನು ಆರಂಭಿಸಿದರೆ ದೇಹತತ್ವದಲ್ಲಿ ಅದರ ಪರಿಣಾಮವೇನು, ಜಗತ್ತತ್ವದಲ್ಲಿ ಅದರ ಪರಿಣಾಮವೇನು, ಆ ಮಂತ್ರದಿಂದ ದೇವತೆಯು ಯಾವ ರೂಪ ಪ್ರತೀತವಾಗುವುದು, ಆ ರೂಪಕ್ಕೂ ಪಿಂಡಾಂಡ ಬ್ರಹ್ಮಾಂಡಗಳಿಗಿರುವ ಸಂಬಂಧವೇನು, ಆ ರೂಪವು ಆ ದೇವತೆಗೆ ಯಾಕೆ ಬಂತು, ಅವಾಂತರ ಕಾರಣಗಳಿಂದಲೂ ನೈಮಿತ್ತಿಕ ಕಾರಣದಿಂದಲೇ ಬಂದಿದ್ದರೆ ಅದರ ನಿತ್ಯ ಸ್ವರೂಪವೇನು, ಜಗತ್ತಿನಲ್ಲಿ ಅದರ ಸೃಷ್ಟಿ ಏಕೆ, ಸ್ಥಿತಿಯ ಉದ್ದೇಶವೇನು,
ಅದರ ಲಯವು ಯಾವಾಗ, ಅದೆಷ್ಟು ಕಾಲಕ್ಕೊಮ್ಮೆ ರೂಪಾಂತರ ನಾಮಾಂತರಗಳನ್ನು ಹೊಂದುವುದು, ಆ ರೂಪಾಂತರ ನಾಮಾಂತರಗಳನ್ನು ಹೊಂದಿದ ಅದಕ್ಕೆ ಪೂಜೆಯು ಯಾರಿಂದ ಎಲ್ಲಿ ನಡೆಯುವುದು ಎಂಬ ಅಗಾಧ ವಿಚಾರಗಳನ್ನು ಹಿಡಿಯುವನು. ಋಕ್ಕಾಗಲಿ ಯಜುಸ್ಸಾಗಲಿ ಅಥರ್ವಣವಾಗಲಿ ಸಾಮವಾಗಲಿ ಮಾಡಿ ಉಪಬೃಂಹಣ ಮಾಡುವನು. ಆಗಾಗ ಹೀಗೆ ದೇವತಾ ರಹಸ್ಯವನ್ನು ಭೇದಿಸುವಾಗ ಒಮ್ಮೊಮ್ಮೆ ಆ ದೇವತೆಯ ಕೋಪಕ್ಕೆ ಪಾತ್ರನಾಗುವನು. ಆಗ ತಪ್ಪದೆ ಒಂದು ತೇಜಸ್ಸು ಬಂದು ತನ್ನನ್ನು ಆವರಿಸಿ ನಿಂತು ಆ ದೇವತೆಯ ಕೋಪದಿಂದ ಕಾಪಾಡುವುದು. ಆದರೂ ಆ ದೇವತಾ ಕೋಪದಿಂದ ಆದ ಅವಿಭವವು ಕೊಂಚ ಕಾಲವಾದರೂ ಅವನನ್ನು ಮಂಕುಗೊಳಿಸದೇ ಇರದು. ಅಂತಹ ಕಾಲದಲ್ಲಿ ಆತನ ಆಶ್ರಮವನ್ನು ಬಿಟ್ಟು ಹೊರಕ್ಕೆ ಹೋಗುವನು. ಗಡ್ಡೆ ಗೆಣಸುಗಳ ಯೋಚನೆ ಇಲ್ಲದೆ 8-10 ದಿನಗಳಾದರೂ ಸ್ಥಾನ ಪಾನಗಳ ಯೋಚನೆ ಇಲ್ಲದೆ ಗುಡಿಸಿನಲ್ಲಿ ಇದ್ದು ಬಿಡುವನು. ಆತನಿಗೆ ಹಾಗೆ ದೇವತಾ ಕೋಪದಿಂದ ತನ್ನನ್ನು ಕಾಯುವ ತೇಜಸ್ಸು ಯಾವುದು ಎಂದು ತಿಳಿಯಲು ಕುತೂಹಲ. ಆದರೆ ಯಾರನ್ನು ಕೇಳಬೇಕು? ಹೀಗೆ ಇದೇ ಯೋಚನೆಯಲ್ಲಿ ಇರುವಾಗ ವಾಮದೇವನಾಡಿದ ಮಾತು ನೆನಪಾಯಿತು. ಮನಸ್ಸಿಗೆ ಪ್ರಶ್ನೆ ಹಾಕಿದರೆ ಅದೇ ಉತ್ತರ ಕೊಡುವುದೆಂಬ ಮಾತು ನೆನಪಾಗಿ, ಅಯ್ಯೋ ಹುಚ್ಚುತನವೇ, ದೇವತೆಗಳ ರಹಸ್ಯವನ್ನು ಭೇದಿಸಬಲ್ಲವನಿಗೆ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸುವುದು ಅರಿಯದೆ ಇರಲಿ ಎಂದು ಹೊರಟನು. ಆದರೆ ಆ ತೇಜಸ್ಸು ದೇವತೆಯ ಕೋಪ ಬಂದಾಗ ಬರುವುದಲ್ಲದೆ ಇತರ ಕಾಲಗಳಲ್ಲಿ ಬರುವುದಿಲ್ಲ. ಏನು ಮಾಡಬೇಕು? ಕೌಶಿಕನ ಮನಸ್ಸು ಹೆದರಲಿಲ್ಲ. ದೇವತೆಗಳಲ್ಲೆಲ್ಲ ಆಪೋ ದೇವಿಯವರು ಬಹಳ ದಯಾರ್ದ್ರ ಹೃದಯದವರು. ಅವರು ಉಷತೀರಿವ ಮಾತರಹ, ಮಕ್ಕಳನ್ನು ಎತ್ತಿಕೊಳ್ಳಬೇಕೆಂದು ಬರುವ ತಾಯಿಯಂತೆ ಅವರನ್ನು ಕರೆದು ಅವರ ದಯೆಯಿಂದ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸಬೇಕು ಎಂದುಕೊಂಡು ಸಿದ್ಧನಾದನು. ಆಪೋ ದೇವಿಯವರ ಮಂತ್ರಗಳು ಹಲವಿವೆ, ಯಾವುದನ್ನು ತೆಗೆದುಕೊಳ್ಳಬೇಕು ಒಂದೊಂದಾಗಿ ಯೋಚಿಸಿದನು. ಕೊನೆಗೆ ಒಂದು ಮಂತ್ರವನ್ನು ಹುಡುಕಿದನು. ಅದನ್ನು ಆವೃತ್ತಿ ಹಾಕುತ್ತಾ ಅದನ್ನು ಒಂದೊಂದು ಸಲ ಅದನ್ನೇ ಸಾಮವಾಗಿ ಬೆಳೆಸಿಕೊಂಡು ಉಪಬೃಂಹಣ ಮಾಡುತ್ತಾ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಪರಿಭಾವನೆ ಮಾಡುತ್ತಾ ಕುಳಿತನು. ಅದು ಗಾಯತ್ರಿ ಛಂದಸ್ಸಿನ ಮಂತ್ರ. 3 ಪಾದಗಳು, ಪಾದ ಪಾದಕ್ಕೂ 8 ಅಕ್ಷರಗಳು, 8 ಅಕ್ಷರ. ಅದರ ಅರ್ಥವು, ನಿಮ್ಮಲ್ಲಿರುವ ಶಿವತಮವಾದ ರಸವು ಯಾವುದೋ ಅದನ್ನು ತಾಯಿಯ ಮಕ್ಕಳಿಗೆ ಮೊಲೆಯೂಡಿಸುವಂತೆ ನಮಗೆ ಕೊಡಿರಿ ಎಂದು. 24 ದಿನವಾಯಿತು. ಪ್ರಾಣವಾಯುವಿನ ಊರ್ಧ್ವಗತಿಯನ್ನು, ಅಪಾನವಾಯುವಿನ ಅಧೋಗತಿಯನ್ನು ತಡೆದು ಮನಸ್ಸಿನಿಂದ ಹಿಡಿದು ಶ್ವಾಸದವರೆಗೆ ಎಲ್ಲವೂ ಅಪೋಗತಿಗೆ ಬರುವಂತೆ ಮಾಡಿದ್ದಾನೆ. ದೇಹದಲ್ಲಿರುವ ಭೂತಗಳೆಲ್ಲ ಅಪೋಗತಿಯನ್ನು ಹಿಡಿದು ತೂಗುತ್ತಿವೆ. ಲೋಕದಲ್ಲಿ ಅಲ್ಲಿಂದ ಎಲ್ಲಿಯವರೆಗೆ ಅಪೋಭೂತಗಳುಂಟು ಅಲ್ಲೆಲ್ಲ ವಿಶ್ವಾಮಿತ್ರನಿಗೆ ಅಪ್ರತಿಹತವಾದ ಗತಿಯೂ ಬಂದಿದೆ. ಆಪೋ ದೇವಿಯರು ಸಹಜ ಸರಳೆಯರು, ದಯಾ ಸಂಪನ್ನೆಯರು. ಅವರು ತಮ್ಮ ರಹಸ್ಯಗಳನ್ನೆಲ್ಲ ತೋರಿಸುತ್ತಿದ್ದಾರೆ. ವಿಶ್ವಾಮಿತ್ರನು ಎಲ್ಲವನ್ನು ನೋಡುತ್ತಾ ಬಂದಿದ್ದಾನೆ. ಅಲ್ಲಿ ಆಪೋ ದೇವಿಯರು ಬಂದ ಕಡೆಯಲ್ಲೆಲ್ಲ ರಹಸ್ಯವನ್ನು ಅರಿತಂತೆಲ್ಲ ಇವನ ದೇಹದಲ್ಲಿ ಒಂದೊಂದು ಭಾಗವೂ ಶುದ್ಧವಾಗಿ ವೀಣೆಯ ತಂತಿಯು ನುಡಿದಂತೆ ನುಡಿಯುತ್ತಿದೆ. ಕೊನೆಗೆ ಆತನು ಆ ದೇವಿಯವರನ್ನು ಈ ತೇಜಸ್ಸು ಯಾವುದು ಎಂದು ಕೇಳುತ್ತಾನೆ. ಅವರು ನಗುತ್ತಾರೆ. ಮುಂದಿನ ದೃಶ್ಯವು ಹೊರಳಿದೆ. ಮಂದ ಪ್ರಭೆಯ ಸುಂದರ ಲೋಕವೊಂದು. ಅಲ್ಲಿ ಎತ್ತ ತಿರುಗಿದರೂ ನೀರೇ, ಮೇಲೆ ಕೆಳಗೆ ನಡುವೆ ಎಲ್ಲ ನೀರೇ, ಅಥವಾ ನೀರಿನಂತೆ ಕಾಣುವ ಇನ್ನೊಂದು ದ್ರವ. ಹಾಗೆಂದು ಅದರಲ್ಲಿ ಏನು ಹರಿಯುತ್ತಿಲ್ಲ, ಹಾಗೆಂದು ಕಲ್ಲು ಮುಳ್ಳುಗಳಂತ ಘನತ್ವವೂ ಇಲ್ಲ. ಸ್ಫಟಿಕದ ಮುದ್ದೆ ಕರಗಿ ನೀರಾಗದೆ ಬೆಳಕಾದಂತೆ ಇದೆ. ಹಾಗೆಂದು ಬಾರಿಯ ಪ್ರಕಾಶವಿಲ್ಲ, ಅದೊಂದು ಅಲೌಕಿಕ ಪ್ರಕಾಶ. ಅಲ್ಲಿ ಇರುವುದನ್ನು ಕಣ್ಣು ಕಾಣುತ್ತದೆ ಎನ್ನುವುದಕ್ಕಿಂತ ಅದೇ ಕಣ್ಣಿಗೆ ಕಾಣುತ್ತಿದೆ ಎಂದರೆ ಸರಿ ಎನ್ನುವಂತಿದೆ. ಹೀಗೆ ಇರುವ ಅಪೂರ್ವವಾದರೂ ಅಜ್ಞಾತವಲ್ಲದಂತೆ ತೋರುತ್ತಿರುವ ಆ ಪದಾರ್ಥವನ್ನು ನೋಡುತ್ತಿದ್ದ ಹಾಗೆಯೇ ಯಾವುದೋ ಒಂದು ತೇಜಕಣವು ಬಂದು ಅಲ್ಲಿ ನೆಲೆಸಿದೆ. ಅದು ಅಲ್ಲಿಯೇ ಬೆಳೆಯುತ್ತಿದೆ, ದೊಡ್ಡದಾಗುತ್ತದೆ. ನೋಡುವುದಕ್ಕೆ ರೊಟ್ಟಿಯಷ್ಟು ಆಕಾರ, ಬೆಳೆಯಿತು. ಹಿಡಿಯಷ್ಟು ಇದ್ದದ್ದು ಮುಡಿಯಷ್ಟಾಗಿ, ಮುಡಿಯು ಮಲೆಯಷ್ಟಾಗಿ ಅದು ತಾನೇ ತಾನಾಗಿ ಹೋಗಿದೆ. ಕೊನೆಗೆ ಒಡೆಯುತ್ತದೆ. ಅದರೊಳಗೆ ದೇವ, ಮಾನವ, ತಿರಿಯ ಸೃಷ್ಟಿಯೆಲ್ಲವೂ ಇದೆ. ಕಲ್ಲು, ಮಣ್ಣು, ಗಿಡ, ಬಳ್ಳಿ, ಹಾವು ಮೊದಲಾಗಿ ಗಾಜಿನ ಗೊಂಬೆಗಳಂತೆಯೂ, ನೀರು ಗಾಳಿಗಳ ಗೊಂಬೆಗಳಂತೆಯೂ ಕಾಣುವ ದೇವತೆಗಳವರೆಗೆ ಎಲ್ಲವೂ ಇದೆ. ಕೌಶಿಕನ ಮನಸ್ಸು ಇದು ಏನು ಎನ್ನುತ್ತದೆ. ಅದು ಯಾವುದೋ ಒಂದು ಅಲೌಕಿಕವಾಗಿ ಅಶರೀರವಾಗಿರುವ ವಾಣಿಯು ಇದು ಆಪೋರಸ, ಅದು ಬ್ರಹ್ಮಾಂಡ. ಇದನ್ನು ಮನುವು ತಪಸ್ಸಿನಿಂದ ಕಂಡಿದ್ದನು, ಇಂದು ನೀನು ಕಂಡೆ ಎನ್ನುತ್ತದೆ. ಮತ್ತೆ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ, ಇದನ್ನು ಕಂಡು ಏನಾಯಿತು? ಅದಕ್ಕಲ್ಲಿಯೇ ಹಾಗೆಯೇ ಉತ್ತರ. ಬ್ರಹ್ಮಾಂಡವು ಬೆಳೆದು ಒಡೆದುದನ್ನು ಕಂಡವನು ಬೇಕೆಂದರೆ ಇನ್ನೊಂದು ಬ್ರಹ್ಮಾಂಡ ಮಾಡಬಹುದು? ಮತ್ತೆ ಪ್ರಶ್ನೆ, ಅಷ್ಟು ಸುಲಭವೇ? ಮತ್ತೆ ಉತ್ತರ, ಏನು ಮಹಾ? ಮಣ್ಣಿದ್ದರೆ ಮಡಿಕೆ ಮಾಡುವುದಕ್ಕಾಗುವುದಿಲ್ಲವೇ? ಮಣ್ಣೆಲ್ಲಿದೆ? ಪಿಂಡಾಂಡದ ಮೂಲೆ ಮೂಲೆಯಲ್ಲಿಯೂ ಬೀಜ ರೂಪ ಇದ್ದೇ ಇದೆ. ಹಾಗಾದರೆ ಮಾಡಿ ನೋಡೋಣವೇ? ಇನ್ನೂ ಕಾಲವಿಲ್ಲ. ಮಾಡಿ ನೋಡಲೇಬೇಕು. ಉತ್ತರವಾಗಿ ಒಂದು ಕೇಕೆ. ವಿಶ್ವಾಮಿತ್ರನ ದೇಹದ ಕಣಕಣವು ಆ ಕೇಕೆಯನ್ನು ಕೇಳಿ ನಡುಗಿ ಹೋಗಿದೆ. ಇವನಿಗೆ ಆ ಸಂಕಲ್ಪವೇ ಮರೆತು ಹೋಯಿತು. ಏನೋ ಭೀತಿಯಾಯಿತು. ತನಗಿಂತ ದೊಡ್ಡದು ಯಾವುದೋ ಒಂದು ಬಂದು ತನ್ನನ್ನು ಹಿಡಿದು
ಕಬ್ಬು ಸಿಗಿಯುವಂತೆ ಸಿಗಿದು ಬಿಡುತ್ತಿದೆ ಎನ್ನಿಸಿತು. ಕೂಡಲೇ ಯಾವುದೋ ಒಂದು ತೇಜಸ್ಸು ಬಂದು ಅಡ್ಡವಾಯಿತು. ಶಾಂತವಾಗಿ ಹಿತವಾಗಿ ಪ್ರಸನ್ನವಾದ ಆ ಅವ್ಯಕ್ತ ಕ್ರೂರ ಜ್ವಾಲೆಯು ಮಾಯವಾಗಿದೆ. ವಿಶ್ವಾಮಿತ್ರನ ಚಿತ್ತವು ಪ್ರಬುದ್ಧವಾಯಿತು. ಪದೇ ಪದೇ ತನ್ನನ್ನು ಬಂದು ಕಾಪಾಡುತ್ತಿರುವ ಆ ತೇಜಸ್ಸು ಯಾವುದು? ಅದರ ಪರಿಚಯವನ್ನು ಮಾಡಬೇಕೆಂದು ಮಾಡಿಕೊಂಡಿದ್ದ ಸಂಕಲ್ಪವೂ ಈಗ ಪ್ರಕಟವಾಗಿ ಅದರ ಪರಿಚಯವನ್ನು ಬಯಸಿದೆ. ಆ ತೇಜಸ್ಸಿಗೆ ಆತನ ಮನಸ್ಸು ಅಭ್ಯಾಸ ವಶದಿಂದ ಪೂಜೆಯನ್ನು ಸಲ್ಲಿಸಿದೆ. ಮೊದಲೇ ಶಾಂತವಾಗಿ ಪ್ರಸನ್ನವಾದ ತೇಜಸ್ಸು ಪೂಜಾದಿಗಳಿಂದ ಇನ್ನೂ ಪ್ರಸನ್ನವಾಗಿ ವರಪ್ರದಾನಕ್ಕೆ ಸಿದ್ಧವಾಗಿದೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಹೇಳೋಣ. ಅಲ್ಲಿಯವರೆಗೆ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.